ಶಿಡ್ಲಘಟ್ಟ ತಾಲೂಕಿನ ಓಂಟೂರು ಗ್ರಾಮದಲ್ಲಿ ರಸ್ತೆ ವಿಷಯದಲ್ಲಿ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ನಡೆದ ಘಟನೆ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಂಟೂರು ಗ್ರಾಮದಲ್ಲಿ ಓಡಾಡುವ ರಸ್ತೆಯಲ್ಲಿ ಬೇಲಿ ಹಾಕಿದ್ದು, ಗ್ರಾಮಸ್ಥರು ತಹಶೀಲ್ದಾರ್ ಅವರಿಗೆ ಸರ್ವೆ ನಡೆಸಿ ರಸ್ತೆ ಬಿಡಿಸಿಕೊಡಲು ಮನವಿ ಸಲ್ಲಿಸಿದ್ದು, ತಹಶೀಲ್ದಾರ್ ಅವರು ಗ್ರಾಮಕ್ಕೆ ಬಂದು ಸರ್ವೆ ನಡೆಸಿ ರಸ್ತೆ ಜಾಗವನ್ನು ಬಿಡಿಸಿ ಹೋದ ನಂತರ ಒಂದು ಗುಂಪಿನ ಗಂಗಾಧರ, ಡೈರಿ ವೆಂಕಟೇಶಪ್ಪ, ಮಧು ಅಶ್ವಥನಾರಾಯಣ ಸ್ವಾಮಿ ಅವರು, ಇನ್ನೊಂದು ಗುಂಪಿನ ವೆಂಕಟರೆಡ್ಡಿ, ಗಾಯತ್ರಮ್ಮ, ನರಸಿಂಹಪ್ಪ, ಚನ್ನರಾಯಪ್ಪ, ಪಾರ್ವತಮ್ಮ ಅವರ ನಡುವೆ ಘರ್ಷಣೆ ನಡೆದಿದೆ. ವೆಂಕಟರೆಡ್ಡಿ ಅವರ ಗುಂಪು ತೀವ್ರವಾಗಿ ಗಾಯಗೊಂಡಿದ್ದು ನಗರದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರುವುದಾಗಿ ಗಾಯಗೊಂಡ ವೆಂಕಟರೆಡ್ಡಿ ತಿಳಿಸಿದ್ದಾರೆ. ದಾರಿ ಗಲಾಟಕ್ಕ ದಾರಿ ಬಂದಿದ್ದಪ್ಪ ಅಂತೇಳಿ ಹಸಿರೆಲ್ಲ ಬಂದಿದ್ದ, ನಾವು ಅಲ್ಲಿ ಹೋಗಿದ್ವಿ, ಸರ್ವೆ ಮಾಡಿ ದಾರಿ ಎಲ್ಲ ಬಿಡಬೇಕು ಅಂತೇಳಿ ಸರ್ವೆ ಮಾಡ್ತಾ ಇದ್ರು. ನಾನು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಎಲ್ಲ ಅಳತೆ ಮಾಡ್ಕೊಂಡು ಬರ್ತಾ ಇದ್ರು ತಹಸೀಲ್ದಾರ್ ಸಾಹೇಬರು. ಮತ್ತೆ ಅಲ್ಲಿ ಹೋದಾಗ ನಾವು ಚಂದ್ರಯ್ಯಪ್ಪ ಅನ್ನೋರನ್ನ ಹೊಡಿತಾ ಇದ್ರು, ಅವ್ರಿಗೆ ಹೊಡಿಬೇಡಿ ಅಂತೇಳಿ ನಾವು ಅಡ್ಡ ಹೋಗಿದ್ವಿ. ಮತ್ತೆ ನಮ್ಮನ್ನ ಹಿಡ್ಕೊಂಡು ಹೊಡೆದ್ಬಿಟ್ರು, ಹೊಡೆದು ನಮ್ಮನ್ನ, ನಮ್ಮ ಅಕ್ಕನ, ನಮ್ಮ ಮಾವನ ಎಲ್ಲರನ್ನ ಹಿಡ್ಕೊಂಡು ಹೊಡೆದು ಪಲ್ಲಗಳಿಂದ ಹೊಡೆದು ದಾರಿಯಲ್ಲಿ ಇಳ್ಕೊಂಡು ಬಂದು ಎಲ್ಲರೂ ಸುಮಾರು ಒಂದು 8 ಜನ ಹೊಡೆದು ಕಲ್ಲಿಂದ ನನ್ನನ್ನು ಹಾಕ್ಬಿಟ್ಟು ಕಲ್ಲಲ್ಲಿ ಹಾಕಿದ್ರು ಸಹ ಹಂಗೆ ಇಳಿದಾಕೊಂಡು ಹೊಡೆದಿದ್ದಾರೆ. ಮತ್ತು ಅಲ್ಲಿ ನಿಮ್ಮನ್ನು ಸಾಯಿಸೋವರೆಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿದ್ರು, ನೀವು ಊರಲ್ಲಿ ಇರಬಾರ್ದು.